ನಮಸ್ತೆ, ನಾನ್ ಪವಿಮಹಿ. ಪವಿಮಹಿ ಚಾನಲ್ಗೆ ಸ್ವಾಗತ ಎಲ್ರಿಗೂ. ನಾನಿವತ್ತು ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಟೆಂಪಲ್ ಸ್ಟೈಲಲ್ಲಿ ಒಂದು ಸಾಂಬಾರ್ ರೆಸಿಪಿನ ತಿಳಿಸ್ತಾ ಇದ್ದೀನಿ. ಇದು ಲಂಚ್ ಬಾಕ್ಸ್ಗಂತೂ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾನೇ ಕಡಿಮೆ ಸಮಯದಲ್ಲಿ ಇದನ್ನ ಮಾಡ್ಕೋಬಹುದು. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಅನ್ನ ಜೊತೆ, ಮುದ್ದೆ ಜೊತೆ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಮೊದಲಿಗೆ ಒಂದು ಕುಕ್ಕರಿಗೆ ಒಂದು ಲೋಟ ತೊಗರಿ ಬೇಳೆಯನ್ನ ನೀಟಾಗಿ ವಾಶ್ ಮಾಡಿ ಹಾಕೋತಿದ್ದೀನಿ. ಹಾಗೆ ಒಂದು ನಾಲ್ಕು ಟೊಮೊಟೊನ ಈ ತರ ಮಧ್ಯಕ್ಕೆ ಸೀಳಿ ಹಾಕೋತಾ ಇದ್ದೀನಿ. ಹಾಗೆ ಮುಳುಗುವಷ್ಟು ನೀರು ಅಥವಾ ಒಂದು ಅರ್ಧ ಲೀಟರ್ ಅಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಒಂದೆರಡರಿಂದ ಮೂರು ವಿಷಲ್ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಬೇಳೆನ. ಹಾಗೆ ಅಷ್ಟಲ್ಲಿ ಒಗ್ಗರಣೆ ಮಾಡ್ಕೋಣ. ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆ ಹಾಕಿ ಒಂದು ಈರುಳ್ಳಿಯನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಒಣಮೆಣಸಿನ ತಳನ ಹಾಕಿ ಚೆನ್ನಾಗಿ ಇದನ್ನ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋ ತರ. ಈ ಸಾಂಬಾರ್ನಂತೂ ಫಟಾಫಟ್ ಅಂತ ಬೇಗನೆ ಮಾಡ್ಕೋಬಿಡ್ಬಹುದು. ಯಾರು ಗೆಸ್ಟು ಬಂದಾಗ ಬೇಗನೆ ಈಸಿಯಾಗಿ ಮಾಡ್ಕೊಳ್ಳುವಂತ ಒಂದು ರೆಸಿಪಿ ಇದು. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು. ಇವಾಗ ನಾನು ಇಲ್ಲಿ 1/2 ಕೆಜಿ ಅಷ್ಟು ಕುಂಬಳಕಾಯಿನ ಹಾಕೋತಾ ಇದ್ದೀನಿ. ಚಿಕ್ಕದಾಗಿ ಪೀಸ್ ಮಾಡಿ ಹಾಕೋದಿನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನ ಒಂದು 5-6 ನಿಮಿಷ ಕುಂಬಳಕಾಯಿ ಎಲ್ಲ ಸಾಫ್ಟ್ ಆಗೋ ತನಕ ಇದನ್ನ ಬೇಯಿಸ್ಕೋಬೇಕು. ಕುಂಬಳಕಾಯಿ ನೀರಿನ ಅಂಶ ಆಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ, ಒಂದು 5-6 ನಿಮಿಷಕ್ಕೇನೆ. ಬೇಕಂದ್ರೆ ಸ್ವಲ್ಪ ನೀರನ್ನು ಕೂಡ ನೀವು ಹಾಕಿ ಬೇಯಿಸ್ಕೋಬಹುದು. ಅಷ್ಟಲ್ಲಿ ಅದು ಬೇಯೋ ಅಷ್ಟಲ್ಲಿ ನಾವು ಬೇಳೆನ ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನೋಡಿ ಈ ರೀತಿ ನಾವು ಒಂದು ಅದಕ್ಕೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಅಷ್ಟಲ್ಲಿ ಕುಂಬಳಕಾಯಿ ಕೂಡ ಸಾಫ್ಟ್ ಆಗಿ ಬೆಂದಿರುತ್ತೆ. ಇವಾಗ ನಾವೇನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಆ ಬೇಳೆ ಅದನ್ನ ಕೂಡ ಇದಕ್ಕೆ ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿರೋದ್ರಿಂದ ಇಲ್ಲಿ ಸಾಂಬಾರ್ ಪೌಡರ್ ಅಷ್ಟೇ ಹಾಕೋಬೇಕು. ಸಾಂಬಾರ್ ಪೌಡರ್ ಹಾಕಿದ ನಂತರ ಒಂದ್ಸಲ ಇದನ್ನ ಮಿಕ್ಸ್ ಮಾಡಿ ನಿಮ್ಗೆ ತಿಕ್ನೆಸ್ ಎಷ್ಟು ಬೇಕು ಅದನ್ನ ನೋಡ್ಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬಹುದು. ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಇದನ್ನ 1-2-3 ನಿಮಿಷ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ನಮಗ್ ಬೇಕಾಗಿರುವಂತಹ ಸಾಂಬಾರ್ ರೆಡಿ ಆಗ್ಬಿಡುತ್ತೆ. ಫಟಾಫಟ್ ಅಂತ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಸಖತ್ ಆಗಿರುತ್ತೆ. ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಇದು 1-2-3 ನಿಮಿಷ ಚೆನ್ನಾಗಿ ಕುದ್ದಿದೆ. ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೋಣ ಬನ್ನಿ. ಓಕೆ ಫ್ರೆಂಡ್ಸ್, ನಾನ್ ಮಾಡಿ ತಿಳಿಸಿದಂತ ಈ ರೆಸಿಪಿ ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತವ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.